ಇದು ಈಗ ನಾನು IAS ಮತ್ತೆ KAS ತರಬೇತಿಗೆ ಅಂದ್ರೆ ಇದೊಂದು 50 ಡೇಸ್ ಅಲ್ಲಿ ನಾನು ಇನ್ಸೈಟ್ IAS IAS ಬಾಬಾ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಹರಿಪ್ರಕಾಶ್ ಮತ್ತೆ ಡೆಲ್ಲಿಯಲ್ಲಿರೋ ವಾಜಿರಾಮಂಡ್ರಲ್ಲಿ ಇವ್ರನ್ನೆಲ್ಲ ಮಾತಾಡ್ತಿದ್ದೀನಿ. ವರ್ಷಕ್ಕೆ ಇದು ನನಗೊಂದು 50 ಲಕ್ಷ ಖರ್ಚು ಬರುತ್ತೆ. ಯಾಕೆ ಅಂದ್ರೆ ಬೇರೆಯವರೆಲ್ಲ IAS KAS ತರಬೇತಿಗಳು ಹೆಂಗ್ ಮಾಡಿದ್ರು ಗೊತ್ತಾ, ತರಬೇತಿಗೆ ಅಂದ್ರೆ ಓಪನ್ ಮಾಡ್ಬಿಡ್ತಾರೆ, ಇಷ್ಟ ಬಂದವರು ಟೀಚರ್ನ ಕಳಿಸ್ತಾರೆ, ಅವ್ರಿಗೆ ಸಿಲೆಬಸ್ ಗೊತ್ತಿರಲ್ಲ, ಏನೋ ಪಾಠ ಮಾಡ್ತಾರೆ, ಮಕ್ಕಳು ಗೊತ್ತಾಗುತ್ತೆ ಇವ್ರು ಸರಿಯಾಗಿ ಪಾಠ ಮಾಡಲ್ಲ ಅಂತ ಅವ್ರು ಬರಲ್ಲ. ನಾನು ಹಂಗ ಮಾಡಲ್ಲ, ಬೆಂಗಳೂರಲ್ಲಿ ಟಾಪ್ KAS IAS ಟೀಚರ್ಸ್ ಯಾರಿದ್ದಾರೋ ಅವ್ರು ಬಂದು ಪಾಠ ಮಾಡ್ತಾರೆ. ಡೆಲ್ಲಿಯಿಂದ ಕರೆಸ್ತೀನಿ ಫ್ಲೈಟ್ ಅಲ್ಲಿ. ಫಸ್ಟ್ ಪ್ರಿಯಾರಿಟಿ ಫೈನಲ್ ಇಯರ್ ಡಿಗ್ರಿ ಅವ್ರಿಗೆ, ಫಸ್ಟ್ ಪ್ರಿಯಾರಿಟಿ ಈ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ನೋಡಿ, ಫೈನಲ್ ಇಯರ್ ಡಿಗ್ರಿ, ಫಸ್ಟ್ ಎನ್ರೋಲ್ಮೆಂಟ್ ನೀವಾಗಿ, ನೆಕ್ಸ್ಟ್ ಎನ್ರೋಲ್ಮೆಂಟ್ ಚಿಕ್ಕಬಳ್ಳಾಪುರದ ಎಲ್ಲಾ ಪ್ರೈವೇಟ್ ಕಾಲೇಜಸ್ಗೂ ಕೊಡ್ತೀನಿ ಫೈನಲ್ ಇಯರ್ ಡಿಗ್ರಿಗೆ. ಆಯ್ತಾ, ಅವರು ನಮ್ಮ ಮಕ್ಕಳೇ, ಅವ್ರು ಬೇರೆಯವರಲ್ಲ. ನೆಕ್ಸ್ಟ್ ಪ್ರಿಯಾರಿಟಿ ಸೆಕೆಂಡ್ ಇಯರ್ ಡಿಗ್ರಿಗೆ ಮತ್ತೆ ಪ್ರೈವೇಟ್ ಕಾಲೇಜ್ ಹಿಂಗೆ ಕೊಡೋಣ. ನೀವು 100, 200, 300 ಜನ ಎಷ್ಟು ಜನ ಎನ್ರೋಲ್ ಆಗ್ತಿರೋ ಎನ್ರೋಲ್ ಆಗ್ತೀರಿ. ಸಂಡೇ ಸಂಡೇ ನಾನೀಗ ಏನಾಗ್ತಿದ್ದೀನಿ, ಪ್ರಿಯಾರಿಟಿ ಯಾಕೆ ಕೊಡ್ತಿದ್ದೀನಿ ಅಂದ್ರೆ, ಈಗ ಏನ್ ಮಾಡ್ತಾರೆ, ಫಸ್ಟ್ ಇಯರ್ ಡಿಗ್ರಿ ಅವರೇ ಒಂದು 200 ಜನ ಆಗ್ಬಿಟ್ರು, ಫೈನಲ್ ಇಯರ್ ಡಿಗ್ರಿ ಅವ್ರಿಗೆ ಅವಕಾಶ ಸಿಗ್ದಂಗೆ ಆಗ್ಬಾರ್ದು, ಯಾಕಂದ್ರೆ ನೆಕ್ಸ್ಟ್ ಇಯರ್ ನೀವು ಬರೀತೀರಾ. ಸೊ ಬಟ್ ಎಲ್ರಿಗೂ ಅವಕಾಶ ಇರುತ್ತೆ. ನೀವೇನು ಮಾಡಬೇಕು, ಸಂಡೇ ಬೆಳಗ್ಗೆ ಪ್ರತಿ ಸಂಡೇ 6 ಗಂಟೆಗೆ ಬರಬೇಕು. ಒಂದು 500 ಜನ ಆದ್ರೂ ಅಂದ್ಕೊಳ್ಳಿ, ಒಂದು ಕ್ಲಾಸ್ ಅರೇಂಜ್ ಮಾಡ್ತೀನಿ ಎವ್ರಿ ಸಂಡೇ 10 ರಿಂದ 12 ಅವರ್. ನೀವು 6 ಗಂಟೆಗೆ ಬಂದ್ರೆ 500 ಜನಕ್ಕೂ ತಿಂಡಿ 8:30 ನಾನೇ ವ್ಯವಸ್ಥೆ ಮಾಡ್ತೀನಿ, ಮಧ್ಯಾಹ್ನ ಊಟ ನಾನೇ ವ್ಯವಸ್ಥೆ ಮಾಡ್ತೀನಿ. ಇವತ್ತು ಇದೇ ಸಂಡೇ ಕ್ಲಾಸಸ್ ಬೆಂಗಳೂರಲ್ಲಿ 1 ಲಕ್ಷ ಕೊಡ್ತಿದ್ದಾರೆ. ನಾನು ಇಲ್ಲಿ ಫ್ರೀ ಆಗಿ ಮಾಡಿಸ್ತೀನಲ್ವಾ ನಿಮಗೆ, ಮಧ್ಯಾಹ್ನ ಊಟ ಮಾಡಬೇಕು, ಸಂಜೆ ಸ್ನ್ಯಾಕ್ಸ್ ತಿಂದು ಸಂಜೆ ಒಂದು 5:30-6 ಗಂಟೆಗೆ 12 ಅವರ್ ಕ್ಲಾಸ್ ಕೇಳ್ಕೊಂಡು ಹೋಗ್ಬೇಕು. ಇದು ಪ್ರತಿ ಸಂಡೇ ನಡೆಸ್ತೀನಿ. ಇದೊಂದು 15-10 1 ಮಂತಲ್ಲಿ ನಾನು ಇದು ಲಾಂಚ್ ಮಾಡ್ತೀನಿ.